ಹಿರಿಯ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರ ಕಮಲಾಪತಿ ತ್ರಿಪಾಠಿ ಅವರ ಜನ್ಮದಿನ ಸೆಪ್ಟೆಂಬರ್ 3ನೇ ತಾರೀಖು 1905ರಲ್ಲಿ ಕಮಲಾಪತಿ ತ್ರಿಪಾಠಿ ಜನಿಸಿದರು. ಹದಿನಾರು ಹದಿನೇಳನೇ ಶತಮಾನದಿಂದಲೂ ತ್ರಿಪಾಠಿ ಅವರ ವಂಶಜರು ವಾರಣಾಸಿಯಲ್ಲಿ ನೆಲೆಸಿದ್ದರು. ಇವರ ತಂದೆ ನಾರಾಯಣಪತಿ ತ್ರಿಪಾಠಿ. ಕಮಲಾಪತಿಯವರು ಪತ್ರಿಕೋದ್ಯಮಿಯಾಗಿ ಹಿಂದಿ ಪತ್ರಿಕೆಯಲ್ಲಿ ವೃತ್ತಿ ಆರಂಭಿಸಿದರು. ನಂತರ ಸಂಸಾರ್ ಎಂಬ ತಮ್ಮದೇ ಪತ್ರಿಕೆಯನ್ನು ಸ್ಥಾಪಿಸಿದರು. ಎರಡು ಸಣ್ಣ ಪತ್ರಿಕೆಗಳ ಸಂಪಾದಕರಾಗಿದ್ದರು. 1920ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಅಸಹಕಾರ ಚಳುವಳಿ, 1930ರಲ್ಲಿ ಕಾನೂನು ಭಂಗ ಚಳುವಳಿ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಸತತವಾಗಿ ಭಾಗವಹಿಸಿದರು. ಇದಕ್ಕಾಗಿ ಅವರು ಹಲವಾರು ಸಲ ಜೈಲು ಶಿಕ್ಷೆ ಅನುಭವಿಸಿದರು. ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ರಾಮಚಂದ್ರ ರಾಹಿ ಮಾತನಾಡುತ್ತಾ ಕಮಲಾಪತಿ ತ್ರಿಪಾಠಿ ಅವರನ್ನು ಸ್ಮರಿಸಿದರು. पंडित कमलापति त्रिपाठी उत्तर प्रदेश के वाराणसी के उन प्रतिष्ठित समर्पित और प्रज्ञावान स्वतंत्रता सेनानियों में थे जिन्होंने गांधी विचार से प्रेरित और अनुप्राणित होकर साम्राज्यवाद के खिलाफ संघर्ष किया था. वो लाल बहादुर शास्त्री, राजनारायण आदि तमाम उस समय के जो आजादी आंदोलन के नेता थे उनके एक तरह से गुरुतुल्य हुआ करते थे. काफी समय आंदोलन के विविध कार्यक्रमों में भागीदारी करके जेल की यातनाएं भी सही, लेकिन गांधी विचार से प्रेरित होने के कारण उन्होंने उदात्त मूल्यों को जीवन में अपनाया था. क्षुद्रता की राजनीति उन्होंने कभी नहीं की. चुनाव असेंबली बहुत प्रमुख पात्र वहिसिदरु. ಅವರು ಯುನೈಟೆಡ್ ಪ್ರಾವಿನ್ಸ್ನಿಂದ ಆಯ್ಕೆಯಾಗಿದ್ದರು. ಭಾರತ ಸಂವಿಧಾನ ರಚನೆಯಲ್ಲಿ ಮಹತ್ತರ ಕೆಲಸ ಮಾಡಿದರು ಕಮಲಾಪತಿ ತ್ರಿಪಾಠಿ. ಇಂಡಿಯಾ ದಟ್ ಈಸ್ ಭಾರತ್, ಇದು ಕಮಲಾಪತಿ ತ್ರಿಪಾಠಿ ಅವರ ಪ್ರಸಿದ್ಧ ನುಡಿ. ಭಾಷಣಗಳಲ್ಲಿ ಅವರು ಉದ್ಘರಿಸುತ್ತಾ ಇದ್ದದ್ದು ಇಂಡಿಯಾ ದಟ್ ಈಸ್ ಭಾರತ್. ಇಂಡಿಯಾ ಭಾರತ ಆಗಿದ್ದಿದ್ದರೆ ದೇಶದ ಪರಂಪರೆ, ಘನತೆ, ನಂಬಿಕೆಗಳಿಗೆ ನ್ಯಾಯ ಸಲ್ಲುತ್ತಿತ್ತು. ಹಾಗಾಗಿ ಇಂಡಿಯಾ ಭಾರತ್ ಆಗಿ ತಿದ್ದುಪಡಿ ಆಗಬೇಕು ಎಂದು ಅವರು ಬಯಸಿದರು. ಸ್ವಾತಂತ್ರ್ಯ ಭಾರತದಲ್ಲಿ ಕಮಲಾಪತಿ ತ್ರಿಪಾಠಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು. 1969ರಲ್ಲಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯಾದರು. 1971ರಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಎರಡು ವರ್ಷಗಳ ನಂತರ ಕೇಂದ್ರ ರೈಲ್ವೆ ಖಾತೆ ಮಂತ್ರಿಯಾಗಿ ಎರಡು ಬಾರಿ ಜವಾಬ್ದಾರಿ ಹೊತ್ತರು. ಕರುಣೆ, ಘನತೆ ಮತ್ತು ಶಿಸ್ತು ಮೇಳೈಸಿದ್ದ ಸಹೃದಯಿ ರಾಜಕಾರಣಿ ಎಂದು ಅವರು ಗುರುತಿಸಲ್ಪಟ್ಟಿದ್ದರು. ಪತ್ರಿಕೋದ್ಯಮ ಮತ್ತು ಹಿಂದಿ ಭಾಷೆಯಲ್ಲಿ ವಿಶೇಷವಾಗಿ ಅವರು ಕೆಲಸ ಮಾಡಿದರು. ಪತ್ರಿಕೋದ್ಯಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳಲ್ಲಿ ಒಂದು ವಿಷಯವಾಗಬೇಕು ಎಂದು ಬಲವಾಗಿ ಪ್ರತಿಪಾದಿಸಿದರು. ತಾವೇ ಸ್ಥಾಪಿಸಿದ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದಲ್ಲಿ 1945ರಲ್ಲೇ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ತೆರೆದರು. 1947-48ರ ಅವಧಿಯಲ್ಲಿ ಹಿಂದಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕಮಲಾಪತಿ ತ್ರಿಪಾಠಿ ಅವರ ಪುಸ್ತಕಗಳು ಅವರಿಗೆ ಗಾಂಧೀಜಿ ಅವರ ಬಗ್ಗೆ ಇರುವ ಅಪರಿಮಿತ ಪ್ರೇಮ ಭಕ್ತಿಯನ್ನು ಸೂಚಿಸುತ್ತದೆ. ಬಾಪು ಅವರ್ ಭಾರತ್, ಬಾಪು ಅವರ್ ಮಾನವತ, ಫ್ರೀಡಂ ಮೂವ್ಮೆಂಟ್ಸ್ ಅಂಡ್ ಆಫ್ಟರ್ವರ್ಡ್ಸ್, ಇವು ಇವರ ಕೃತಿಗಳು. ಪಂಡಿತ್ ಕಮಲಾಪತಿ ಒಂದು ಸ್ಫೂರ್ತಿ ಚಿಲುಮೆ, ದಾರಿದೀಪವಾಗಿ ಗೋಚರಿಸುತ್ತಾರೆ. ಹೊಸ ಯುಗದ ಅಗತ್ಯಗಳಿಗೆ ತಕ್ಕ ಹಾಗೆ ತಮ್ಮನ್ನು ಅಳವಡಿಸಿಕೊಂಡು ಅಭಿವೃದ್ಧಿಯ ಕಡೆ ಚಲಿಸುವುದು ಮತ್ತು ಸಂಪರ್ಕ ಬೆಳೆಸಿಕೊಳ್ಳುವುದು ಅವರಿಗೆ ಜನ್ಮದತ್ತವಾಗಿತ್ತು. ಸಂಪ್ರದಾಯದ ಚೌಕಟ್ಟಿಗೂ ಒಳಪಟ್ಟು ಆಧುನಿಕ ಚಿಂತನೆಗಳಿಗೂ ಬೆಲೆ ಕೊಟ್ಟು
ಒಂದು ರೀತಿಯ ಸಮತೋಲನವನ್ನು ಅವರು ಕಾಪಾಡಿಕೊಂಡರು. ಹಾಗೆಯೇ ಅವರು ಜಾತ್ಯತೀತ ಮನೋಭಾವ ಅಳವಡಿಸಿಕೊಂಡಿದ್ದ ಧಾರ್ಮಿಕ ಅನುಯಾಯಿಯೂ ಆಗಿದ್ದರು. ನಿಜ ಅರ್ಥದಲ್ಲಿ ಜನನಾಯಕನಾಗಿದ್ದರು. ಜಾತಿ ಧರ್ಮ ಮೀರಿ ಎಲ್ಲರೂ ಸಮಾನರು ಎಂದು ಪ್ರತಿಪಾದಿಸಿದರು. ಕಮಲಾಪತಿ ತ್ರಿಪಾಠಿ ಅಪ್ಪಟ ರಾಷ್ಟ್ರೀಯವಾದಿ, ಶಿಸ್ತಿನ ಸಿಪಾಯಿ, ಅಭಿವೃದ್ಧಿಯ ಹರಿಕಾರ, ಜನಾನುರಾಗಿ.